ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಎಲ್ಲ ಪ್ರದೇಶಕ್ಕೂ ನೀರಾವರಿ ಸೌಲಭ್ಯ ತಿಡಗುಂದಿ ಶಾಖಾ ಕಾಲುವೆ ಮೂಲಕ 850 ಮೀಟರ್ ಅಂತರದಲ್ಲಿ 80 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿಂಬಾಳ್ ಕೆರೆ ತುಂಬುವ ಯೋಜನಾ ಸ್ಥಳಕ್ಕೆ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಅವರು ಕೆಬಿ ಜೆಎನ್ಎಲ್ ಅಧಿಕಾರಿಗಳ ಜೊತೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರು ತಿಡಗುಂದಿ ಶಾಖಾ ಕಾಲುವೆ ಮೂಲಕ ನಿಂಬಾಳ್ ಕೆರೆ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಅನುಕೂಲವಾಗಲು ಹಂಜಗಿ ಕೆರೆ ತುಂಬಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಲ್ಮಟ್ಟಿಯ ಮುಖ್ಯ ಇಂಜಿನಿಯರ್ ಹೆಚ್ ಸುರೇಶ್ ಅವರಿಗೆ ತಿಳಿಸಿದರು ಇಂಡಿ ಕ್ಷೇತ್ರದ ಜನರ ಬಹುಕಾಲದ ಬೇಡಿಕೆಯಾದ ನೀರಾವರಿ ಯೋಜನೆಗಳಾದ ತಿಡಗುಂದಿ ಶಾಖಾ ಕಾಲುವೆ ಮೂಲಕ ನಿಂಬಾಳ್ ಕೆರೆಗೆ ನೀರು ತುಂಬಿಸುವ ಯೋಜನೆ ಮತ್ತು ಕ್ಯಾತನಕೇರಿ ಲಿಂಗದಳ್ಳಿ ಹಳ್ಳಗಳ ಮುಖಾಂತರ ನೀರು ಹರಿಸುವ ಕುರಿತು ಶಾಸಕರಾದ ಯಶವಂತ ರಾಯಗೌಡ ವಿ ಪಾಟೀಲ್ ಅವರ ನೇತೃತ್ವದಲ್ಲಿ ಮುಖ್ಯ ಇಂಜಿನಿಯರ್ ಹೆಚ್ ಸುರೇಶ್ ಮತ್ತು ಇಲಾಖೆಯ ಎಲ್ಲ ಅಭಿಯಂತರರು ಹಾಗೂ ಅಧಿಕಾರಿಗಳ ಮೂಲಕ ಸ್ಥಳ ಪರಿಶೀಲನೆ ನಡೆಸಲಾಯಿತು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡಿ ಆಗಬೇಕಾಗಿದ್ದ ಕೆಲಸಗಳನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕಾದ ಅಂಶಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು ಇದೇ ಸಂದರ್ಭದಲ್ಲಿ ರೇವಣಸಿದ್ದೇಶ್ವರ್ ಏತ ನೀರಾವರಿ ಯೋಜನೆ ಕುರಿತು ಚರ್ಚಿಸಲಾಯಿತು ಈ ವೇಳೆ ಸೂಪರಿಂಟೆಂಡೆಂಟ್ ಅಭಿಯಂತರ ರಾಠೋಡ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಚೌಹಾನ್ ಇಇ ಮನೋಜ್ ಕುಮಾರ್ ಗಡಬಳ್ಳಿ ಅಪ್ಪನ್ನ ಖೈನೂರ್ ಶ್ರೀಮಂತ್ ಇಂಡಿ ದುಂಡಪ್ಪ ಸಾಹುಕಾರ್ ಸಿದ್ದನಗೌಡ ಪಾಟೀಲ್ ಹಂಜಗಿ ನಿಂಬಾಳ್ ಕ್ಯಾತನಕೇರಿ ಲಿಂಗದಳ್ಳಿ ಸಾವಳ ಸಂಘ ಹೊರ್ತಿ ವಿವಿಧ ಗ್ರಾಮದ ರೈತರು ಮುಖಂಡರು ಭಾಗವಹಿಸಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ